ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಜರುಗಿತು. ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಜರುಗಿತು. ಶ್ರೀ ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕೌಲ್ಗುಡ್ಡದ ಪೂಜ್ಯ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಭಗವಂತ ನಮ್ಮ ಸನ್ನಿಧಿಗೆ ಬಂದವರು ಯಾರು ದುಃಖ ಮಾಡಿಕೊಟ್ಟು ಹೋಗ್ಲಿಕ್ಕೆ ಸಾಧ್ಯ. ಈ ಭಗವಂತ ನೀನು ಬಂದದ್ದು ಧರೆಗೆ ಯಾತಕ್ಕಂತ ಕೇಳಿದ್ರೆ ಭಕ್ತರನ್ನು ಉದ್ಧಾರ ಮಾಡೋದಕ್ಕೆ, ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಬಂದಿವಿ. ನಿನ್ನ ಸನ್ನಿಧಿಗೆ ಯಾರು ಅಳತಾ ಬಂದಾರ ಅವರಿಗೆ ನಗತಾ ಕಳಿಸ್ತಕ್ಕಂಥ ಶಕ್ತಿ ನೀನು ಭಂಡಾರ ಬಳಗಾರ. ನೀನು ಭಂಡಾರ ಕೊಟ್ಟು ಬಿಡು, ನಾನ್ ಜಾಮೀನು ಇರ್ತೇನೆ ಅಂತ ಮಾತನ್ನು ಹೇಳ್ತಾ ಇದ್ದೇನೆ. ಪುಣ್ಯಾತ್ಮರಿ ಜಾತ್ರೆಯ ಪ್ರಯುಕ್ತ ವಾಲಗ ಕೊಡುವುದು, ಪಲ್ಲಕ್ಕಿ ಮೆರವಣಿಗೆ, ಡೊಳ್ಳುಪದ ಪ್ರವಚನ, ಹಾಸ್ಯ ಮತ್ತು ಜನಪದ ಕಲಾ ವೈಭವ, ಸಂಗೀತ ಕಾರ್ಯಕ್ರಮ, ಕಬಡ್ಡಿ ಸ್ಪರ್ಧೆ, ಹೀಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬರೀ ಹರಿತದೆ, ಆ ಕಡೆ ಈ ಕಡೆ ಓಡುತ್ತದೆ, ಜಿಗಿತದೆ. ಯಾರಿಗೆ ಮನಸ್ಸನ್ನು ನಿಲ್ಲಿಸೋದಕ್ಕೆ ಬರ್ತದೋ, ಮನಸ್ಸು ಮಾತಾಡೋದನ್ನು ಬಂದ್ ಮಾಡೋದಕ್ಕೆ ಬರ್ತದೋ ಅವ್ರು ಮಹಾತ್ಮರಾಗ್ತಾರೆ. ಮಾತು ಬಂದ್ ಮಾಡಿದ್ರೆ ಮಹಾತ್ಮ ಅಲ್ಲ. ಮಾತು ಯಾರು ಬೇಕಾದ್ರೂ ಬಂದ್ ಮಾಡ್ಬೋದು, ಮಾತಾಡ್ದಂಗೆ ಕುತ್ಕೋಬಹುದು ತಾಸ್ ದೇಡ್ ತಾಸ್. ಆದ್ರೆ ಮನಸ್ಸು ಮಾತಾಡಲಾರದ ಹಾಗೆ, ಮನಸ್ಸು ಓಡಿ ಹೋಗಲಾರದ ಹಾಗೆ ಕೂಡಿಸೋದಿದೆಯಲ್ಲ, ನಿಲ್ಲಿಸೋದಿದೆಯಲ್ಲ, ಅದು ಬಹಳ ಮಹತ್ವದ ಕೆಲಸ. ಈ ಮನಸ್ಸನ್ನ ಮಹಾತ್ಮರೆಲ್ಲರೂ ಸೇರಿ ಮರ್ಕಟಕ್ಕೆ ಹೋಲಿಸಿದ್ದಾರೆ. ಮರ್ಕಟ ಅಂದ್ರೆ ಮಂಗ, ಮನಸ್ಸು ಅನ್ನೋದು ಮಂಗ ಇದ್ದ ಹಾಗೆ. ಈ ಸಂದರ್ಭದಲ್ಲಿ ಅನ್ನಪ್ಪ ಚೌಗ್ಲಾ, ದೇವ್ರಶಿ ಅಜ್ಜಗೋಳ್, ಕೃಷ್ಣಪ್ಪ ಜೋಗೋಜಿ, ಹಿರೇಕುಡಿ ಗ್ರಾಮಸ್ಥರು ಹಾಗೂ ಮಹಾಲಿಂಗೇಶ್ವರ ಭಕ್ತಾದಿಗಳು ಉಪಸ್ಥಿತರಿದ್ದರು.